ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಪುನಃ ಸ್ವಾಗತ. ಸ್ನೇಹಿತರೆ, ಜೀವನ್ ಉತ್ಸವ್ ಕುರಿತು ಅಂದ್ರೆ ಎಲ್ಲಾ ಕಂಟೆಂಟ್ಸು ಚಿಕ್ಕ ವಿಡಿಯೋದಲ್ಲಿ ಬರೋ ತರ ಈ ವಿಡಿಯೋನ ರೆಡಿ ಮಾಡಿದ್ದೀವಿ. ಈ ಪ್ಲಾನ್ ನಲ್ಲಿರುವ ಯೂನಿಕ್ ಫೀಚರ್ಸ್ ಏನಂತ ಹೇಳಿದ್ರೆ, ಮೊದಲನೇದಾಗಿ ಪ್ರೀಮಿಯಂ ಟರ್ಮು ಬರೀ 5 ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ 16 ವರ್ಷ ಮಾತ್ರ ಇರುತ್ತೆ. ಎರಡನೇದಾಗಿ ಜೀವನ ಪೂರ್ತಿ ಬೇಸಿಕ್ ಸಮ್ ಅಶ್ಯೂರ್ಡ್ ಏನ್ ತಗೋತೀವ ಅದರ 10% ಅಮೌಂಟ್ ಇಯರ್ಲಿ ಇನ್ಕಮ್ ಬೆನಿಫಿಟ್ ಆಗಿ ಪಾಲಿಸಿಯ 11ನೇ ವರ್ಷದಿಂದ ಅಥವಾ ಪ್ರೀಮಿಯಂ ಕಟ್ಟೋ ಅವಧಿ ಮುಗಿದು 3 ವರ್ಷ ಆದ ನಂತರ, ಇದರಲ್ಲಿ ಯಾವ್ದು ಲೇಟ್ ಆಗುತ್ತೋ ಆ ನಂತರನೇ ಇನ್ಕಮ್ ಬೆನಿಫಿಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ 5ರಿಂದ 8 ವರ್ಷಗಳ ಪ್ರೀಮಿಯಂ ಟರ್ಮ್ ಇದ್ರೆ 11ನೇ ವರ್ಷದಿಂದ ಇನ್ಕಮ್ ಬೆನಿಫಿಟ್ ಶುರು ಆಗುತ್ತೆ. 9ರಿಂದ 16 ವರ್ಷಗಳ ಪ್ರೀಮಿಯಂ ಟರ್ಮ್ ಇದ್ರೆ ಪ್ರೀಮಿಯಂ ಅವಧಿ ಮುಗಿದು 2 ವರ್ಷ ಬಿಟ್ಟು 3ನೇ ವರ್ಷದಲ್ಲಿ ಇನ್ಕಮ್ ಬೆನಿಫಿಟ್ ಶುರು ಆಗುತ್ತೆ. 3ನೇದು ಬಂದ್ಬಿಟ್ಟು ಗ್ಯಾರಂಟೀಡ್ ಎಡಿಷನ್. ಪ್ರತಿ 1000ಕ್ಕೆ ಪ್ರತಿ ವರ್ಷ 40 ರೂಪಾಯಿಗಳಂತೆ ಪ್ರೀಮಿಯಂ ಅವಧಿಯಲ್ಲಿ ಆಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ 10 ಲಕ್ಷದ ಪಾಲಿಸಿ ಆಗಿದ್ದಲ್ಲಿ ಪ್ರೀಮಿಯಂ ಕಟ್ಟಿರುವ ಪ್ರತಿ ವರ್ಷಕ್ಕೂ 40,000 ರೂಪಾಯಿಗಳ ಗ್ಯಾರಂಟೀಡ್ ಎಡಿಷನ್ ಸೇರಿಸ್ತಾರೆ. ಹಾಗೆ ಪಾಲಿಸಿಯಲ್ಲಿರುವ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಪ್ರಕಾರ ಬಂದಿರುವ ಇನ್ಕಮ್ ಬೆನಿಫಿಟ್ ನ ಪಾಲಿಸಿಯಲ್ಲೇ 5.5% ಗ್ಯಾರಂಟೀಡ್ ಕಾಂಪೌಂಡ್ ಇಂಟ್ರೆಸ್ಟ್ ಜೊತೆ LIC ಅಲ್ಲೇ ಇನ್ವೆಸ್ಟ್ ಮಾಡುವಂತ ಅವಕಾಶ ಇದೆ. ಹಾಗಾದ್ರೆ ಈ ಪಾಲಿಸಿನ ಪಡ್ಕೋಬೇಕಂತ ಹೇಳಿದ್ರೆ ಯಾರೆಲ್ಲ ಯಾವ ಏಜ್ ಗ್ರೂಪ್ ಅವರು ಎಲಿಜಿಬಲ್ ಇದ್ದಾರೆ ಅಂತ ನೋಡೋದಾದ್ರೆ, ಮಿನಿಮಮ್ 90 ಡೇಸ್ ಕಂಪ್ಲೀಟ್ ಆಗಿರುವ ಮಗುವಿನಿಂದ ಹಿಡಿದು 65 ವರ್ಷಗಳವರೆಗೆ ಯಾರಾದರೂ ಈ ಪಾಲಿಸಿನ ಖರೀದಿಸಬಹುದು. ಒಂದೊಮ್ಮೆ ಮೈನರ್ ಲೈಫ್ ಅಥವಾ ಮಕ್ಕಳಿಗೆ ಪಾಲಿಸಿನ ಕೊಡ್ಬೇಕಂತ ಹೇಳಿದ್ರೆ ಇನ್ಕಮ್ ಬೆನಿಫಿಟ್ ಬರುವಾಗ ಮಿನಿಮಮ್ 18 ವರ್ಷ ಆಗೋ ತರನೆ ಪ್ರೀಮಿಯಂ ಟರ್ಮ್ ಅನ್ನ ಕೊಡಬೇಕಾಗುತ್ತೆ. ಹಾಗೆ ಮ್ಯಾಕ್ಸಿಮಮ್ ಏಜು ಇನ್ಕಮ್ ಬೆನಿಫಿಟ್ ಬರುವಾಗ 75 ಅಥವಾ ಅದರ ಒಳಗಡೆನೆ ಇರಬೇಕಾಗುತ್ತೆ. ಈ ಪಾಲಿಸಿಯಲ್ಲಿ ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ ಬಂದ್ಬಿಟ್ಟು 5 ಲಕ್ಷ ಇರುತ್ತೆ. ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇಲ್ಲ. ಸಮ್ ಅಶ್ಯೂರ್ಡ್ ನ 25,000 ರೂಪಾಯಿಗಳ ಮಲ್ಟಿಪಲ್ ಅಂತೆ 24 ಲಕ್ಷಗಳವರೆಗೂ ಇನ್ಕ್ರೀಸ್ ಮಾಡಬಹುದು. ಆ ನಂತರ 1 ಲಕ್ಷ ರೂಪಾಯಿಗಳ ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಈ ಪಾಲಿಸಿಯಲ್ಲಿ ಸೆಲೆಕ್ಟ್ ಮಾಡಿರುವ ಪ್ರೀಮಿಯಂ ಅವಧಿ ನಂತರ ಡೆಫರ್ಮೆಂಟ್ ಪೀರಿಯಡ್ ಮುಗಿದ ನಂತರ ಇನ್ಕಮ್ ಬೆನಿಫಿಟ್ ಶುರು ಆಗುತ್ತೆ. ಆ ಇನ್ಕಮ್ ಬೆನಿಫಿಟ್ ನ ಪಡ್ಕೊಳ್ಳೋದಕ್ಕೆ 2 ಆಪ್ಷನ್ಸ್ ಇರುತ್ತೆ. ಒಂದು ರೆಗ್ಯುಲರ್ ಇನ್ಕಮ್ ಬೆನಿಫಿಟ್, ಅಂದ್ರೆ ಒಂದ್ಸಾರಿ ಇನ್ಕಮ್ ಬೆನಿಫಿಟ್ ಶುರು ಆಯ್ತು ಅಂದ್ರೆ ಎವ್ರಿ ಇಯರ್ ಅವರ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೆ. ಬೇಸಿಕ್ ಸಮ್ ಅಶ್ಯೂರ್ಡ್ ಏನಿರುತ್ತೋ ಅದರ 10% ಅಮೌಂಟ್ ಗ್ಯಾರಂಟೀಡ್ ಆಗಿ ಜೀವನ ಪೂರ್ತಿ ಬರುತ್ತೆ. ಹಾಗೆ ಎರಡನೇ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ 2, ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್. ಬಟ್ ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರತಿ ವರ್ಷ ಏನು ಇನ್ಕಮ್ ಬೆನಿಫಿಟ್ ಬರಬೇಕು 10% ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ, ಅದು ಇವರ ಕೈ ಸೇರಲ್ಲ, ಅದು LIC ಅಲ್ಲೇ ರೀಇನ್ವೆಸ್ಟ್ ತರ ಆಗುತ್ತೆ. ಸೊ ಅದಕ್ಕೆ LIC ಪ್ರತಿ ವರ್ಷ 5.5% ಕಾಂಪೌಂಡ್ ಇಂಟ್ರೆಸ್ಟ್ ನ ಸೇರಿಸ್ತಾ ಹೋಗುತ್ತೆ. ಈ ಹಣವನ್ನ ವಿಡ್ರಾ ಮಾಡಬೇಕು ಅಂತ ಅನ್ಸಿದ್ರೆ ಪಾಲಿಸಿ ಅವಧಿಯಲ್ಲಿ ವರ್ಷಕ್ಕೆ ಒಮ್ಮೆಯಂತೆ ಎಷ್ಟು ಸಾರಿ ಬೇಕಾದರೂ ವಿಡ್ರಾ ಮಾಡ್ಕೋಬಹುದು. ಬಟ್ ಕಂಡೀಷನ್ ಏನಂತ ಹೇಳಿದ್ರೆ ಅಕ್ಯುಮುಲೇಟೆಡ್ ಹಣ ಮತ್ತು ಅದರ ಇಂಟ್ರೆಸ್ಟ್ ನ 75% ಅಷ್ಟು ಮಾತ್ರ ವಿಡ್ರಾ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಈಗ ಈ ಪಾಲಿಸಿಯಲ್ಲಿ ಡೆತ್ ಆದ್ರೆ ಡೆತ್ ಬೆನಿಫಿಟ್ ಯಾವ ರೀತಿ ಸಿಗುತ್ತೆ ಅಂತ ಕೇಳೋದಾದ್ರೆ, ಮೊದಲೇದಾಗಿ ಅದರಲ್ಲಿರುವ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂತ ಹೇಳಿದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ ಗೆ ಈಕ್ವಲ್ ಆಗಿರುವ ಹಣ ಜೊತೆಗೆ ಪ್ರೀಮಿಯಂ ಕಟ್ತಾ ಇರುವಾಗ ಸೇರಿಸಿರುವಂತ ಗ್ಯಾರಂಟೀಡ್ ಎಡಿಷನ್ನು ಅವರ ನಾಮಿನಿಗೆ ಡೆತ್ ಕ್ಲೇಮ್ ರೂಪದಲ್ಲಿ ಸಿಗುತ್ತೆ. ಸಮ್ ಅಶ್ಯೂರ್ಡ್ ಆನ್ ಡೆತ್ ನ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, 7 ಟೈಮ್ಸ್ ಆಫ್ ಆನ್ಯುಲೈಸ್ ಪ್ರೀಮಿಯಂ ನ ಚೆಕ್ ಮಾಡ್ತಾರೆ. ಹಾಗೆ ಬೇಸಿಕ್ ಸಮ್ ಅಶ್ಯೂರ್ಡ್ ನು ಚೆಕ್ ಮಾಡ್ತಾರೆ, ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಕನ್ಸಿಡರ್ ಮಾಡ್ತಾರೆ. ಒಂದೊಮ್ಮೆ ಆಪ್ಷನ್ 2 ತಗೊಂಡಿದ್ರೆ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಹಣ ಮತ್ತೆ ಅದರ ಇಂಟ್ರೆಸ್ಟ್ ಯಾವುದು ವಿಡ್ರಾ ಮಾಡ್ಕೊಳ್ಳದೆ ಹಾಗೆ LIC ಅಕೌಂಟ್ ಅಲ್ಲಿ ಇರುತ್ತೋ ಆ ಹಣದ ಜೊತೆಗೆ ಬೇಸಿಕ್ ಸಮ್ ಅಶ್ಯೂರ್ಡ್ ಮತ್ತೆ ಗ್ಯಾರಂಟೀಡ್ ಎಡಿಷನ್ ಡೆತ್ ಕ್ಲೇಮ್ ರೂಪದಲ್ಲಿ ಅವರ ನಾಮಿನಿಗೆ ಸಿಗುತ್ತೆ. ಹೆಚ್ಚಿನ ರಿಸ್ಕ್ ಅವರ್ ತಕೊಂಡು ಫ್ಯಾಮಿಲಿಗೆ ಇನ್ನೂ ಹೆಚ್ಚಿನ ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು ಅಂತ ಹೇಳಿದ್ರೆ ಆಪ್ಷನಲ್ ರೈಡರ್ಸ್ ಇವೆ. ಅದರಲ್ಲಿ ಮೊದಲನೇದಾಗಿ AD&DB ರೈಡರ್, ಇದರಲ್ಲಿ ಆಕ್ಸಿಡೆಂಟಲ್ ಡೆತ್ ಮತ್ತೆ ಆಕ್ಸಿಡೆಂಟಲ್ ಡಿಸಬಿಲಿಟಿ ಎರಡನ್ನು ಕವರ್ ಮಾಡ್ತಾರೆ. ಎರಡನೇದಾಗಿ AB ರೈಡರ್, ಇದರಲ್ಲಿ ಆಕ್ಸಿಡೆಂಟಲ್ ಡೆತ್ ಅನ್ನ ಮಾತ್ರ ಕವರ್ ಮಾಡ್ತಾರೆ. ಮೂರನೇದಾಗಿ ನ್ಯೂ ಟರ್ಮ್ ಅಶ್ಯೂರೆನ್ಸ್ ರೈಡರ್, ಇದರಲ್ಲಿ ನಾರ್ಮಲ್ ಡೆತ್ಗೂ ಹೆಚ್ಚಿನ ಇನ್ಶೂರೆನ್ಸ್ ಸಿಗಲಿ ಅಂದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ ವರೆಗೂ ಅಡಿಷನಲ್ ಇನ್ಶೂರೆನ್ಸ್ ನ ಆಡ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ನಾಲ್ಕನೇದಾಗಿ ನ್ಯೂ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್, ಇದರಲ್ಲಿ 15 ಡಿಫೈನ್ಡ್ ಇಲ್ನೆಸ್ ನ ಕವರ್ ಮಾಡ್ತಾರೆ. ಒಂದೊಮ್ಮೆ ಆ ಇಲ್ನೆಸ್ ಅಕರ್ ಆಯ್ತು ಅಂತ ಹೇಳಿದ್ರೆ ಅಡಿಷನಲ್ ಫೈನಾನ್ಶಿಯಲ್ ಸಪೋರ್ಟ್ up to 25 lakhs ವರೆಗೂ ಸಿಗುತ್ತೆ. ಐದನೇದಾಗಿ ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರ್, ಇದು ಮೈನರ್ ಲೈಫ್ ಪಾಲಿಸಿ ಆಗಿದ್ರೆ ಪಾಲಿಸಿಯ ಪ್ರಪೋಸರ್ ಅಂದ್ರೆ ಪ್ರೀಮಿಯಂ ಪೇಯರ್ಗೂ ಇನ್ಶೂರೆನ್ಸ್ ನ ಕವರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರ್ ನ ಆಪ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಪಾಲಿಸಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದರಲ್ಲಿ ಏಜ್ ನ 30 ಅಂತ ತಗೊಳ್ಳೋಣ, ಸಮ್ ಅಶ್ಯೂರ್ಡ್ ನ 10 lakhs ಅಂತ ತಗೊಳ್ಳೋಣ, ಪ್ರೀಮಿಯಂ ಪೇಯಿಂಗ್ ಟರ್ಮ್ ನ 15 ಅಂತ ತಗೊಂಡು ಪ್ರೀಮಿಯಂ ನ ಚೆಕ್ ಮಾಡಿದಾಗ 64,300 ರೂಪಾಯಿ ಬರುತ್ತೆ. ಒಂದೊಮ್ಮೆ ಆಪ್ಷನ್ 1 ಪ್ರಕಾರ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. 30 ವರ್ಷದವರು 15 ವರ್ಷ ಪ್ರೀಮಿಯಂ ಟರ್ಮ್ ಅಂತ ಹೇಳಿದ್ರೆ 45 ವರ್ಷದವರೆಗೂ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. 48ರಿಂದ ಅವರಿಗೆ ಇನ್ಕಮ್ ಬೆನಿಫಿಟ್ ಪ್ರತಿ ವರ್ಷ 1 ಲಕ್ಷ ಅಂದ್ರೆ 10 ಲಕ್ಷದ 10% 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಬರ್ತಾ ಇರುತ್ತೆ. ಒಂದೊಮ್ಮೆ ಈ ಪಾಲಿಸಿ ತಗೊಂಡು ಪ್ರೀಮಿಯಂ ಕಟ್ತಾ ಇರುವಾಗ 5ನೇ ವರ್ಷ ಅಂದ್ರೆ 5.5 ವರ್ಷ ಪ್ರೀಮಿಯಂ ಕಟ್ಟದ ನಂತರ ಒಂದೊಮ್ಮೆ ಡೆತ್ ಆಯ್ತು ಅಂತ ಹೇಳಿದ್ರೆ
ಏನು ಸಿಗುತ್ತೆ ಅಂತ ನೋಡೋದಾದರೆ 10 ಲಕ್ಷ ರೂಪಾಯಿ ಬೇಸಿಕ್ ಸಮ್ ಅಶ್ಯೂರ್ಡ್ ಸಿಗುತ್ತೆ, 5.5 ವರ್ಷಗಳ 40 ರೂಪಾಯಿ ಪ್ರತಿ ಸಾವಿರದಂತೆ ಸೇರಿಸಿರುವಂಥ ಬೋನಸ್ಸು, ಅಂದರೆ ಒಟ್ಟು 12,20,000 ಅವರಿಗೆ ಡೆತ್ ಬೆನಿಫಿಟ್ ರೂಪದಲ್ಲಿ ಅವ್ರ ನಾಮಿನಿಗೆ ಸಿಗುತ್ತೆ. ಇದು ಒಂದು ಡೆತ್ ಪ್ರಾಬಬಿಲಿಟಿ ಆಗಿದ್ರೆ, ಇನ್ನೂ ಒಂದು ಪ್ರಾಬಬಿಲಿಟಿನ ನೋಡೋಣ. ಏನೂ ಆಗಿರಲ್ಲ, 45 ವರ್ಷಗಳವರೆಗೂ ಪ್ರೀಮಿಯಂ ಕಟ್ತಾರೆ, 48ರಿಂದ ಇನ್ಕಮ್ ಬೆನಿಫಿಟ್ ಸಹ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಹೀಗೆ ತಗೋತಾ ಇರುವಾಗ 75ನೇ ವಯಸ್ಸಲ್ಲಿ ಅವರು ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಏನು ಸಿಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಅವರು ತಗೊಂಡಿರುವ ಬೇಸಿಕ್ ಸಮ್ ಅಶ್ಯೂರ್ಡ್ ಪ್ರಕಾರ 10 ಲಕ್ಷ ಬರುತ್ತೆ, ಅದರ ಜೊತೆಗೆ 15 ವರ್ಷಗಳವರೆಗೂ 40 ರೂಪಾಯಿಗಳು ಪ್ರತಿ ಸಾವಿರದಂತೆ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ನು ಸೇರಿ ಒಟ್ಟು 16 ಲಕ್ಷ ರೂಪಾಯಿ ಅವರ ನಾಮಿನಿಗೆ ಸಿಗುತ್ತೆ. ಅವರ 48ರಿಂದ 75ರ ವಯಸ್ಸಿನ ಅವಧಿಯಲ್ಲಿ ಅಂದಾಜು 28 ಲಕ್ಷ ರೂಪಾಯಿಗಳ ಇನ್ಕಮ್ ಬೆನಿಫಿಟ್ ಅನ್ನು ಪಡೆದಿರ್ತಾರೆ. ಒಂದೊಮ್ಮೆ ಏನು ಆಗದೇ 100+ ಏಜ್ ಆದ್ರೂ ಬದುಕಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಸರೆಂಡರ್ ಚಾರ್ಜಸ್ ಇರಲ್ಲ, ಫುಲ್ ಸಮ್ ಅಶ್ಯೂರ್ಡ್ ಮತ್ತು ಗ್ಯಾರಂಟಿಡ್ ಎಡಿಷನ್ ಎಲ್ಲ ಸರೆಂಡರ್ ರೂಪದಲ್ಲಿ ಸಿಗುತ್ತೆ. ಈಗ ಇದೇ ಎಕ್ಸಾಂಪಲ್ ಪ್ರಕಾರ ಒಂದೊಮ್ಮೆ ಪ್ರೀಮಿಯಂನ ಪೂರ್ತಿ ಅವಧಿ ಕಟ್ಟಿಲ್ಲ, ಕೆಲವೇ ವರ್ಷಗಳು ಕಟ್ಟಿ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪಾಲಿಸಿ ಏನಾಗುತ್ತೆ, ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಈ ಎಕ್ಸಾಂಪಲ್ ಪ್ರಕಾರ 45ನೇ ವಯಸ್ಸುವರೆಗೂ ಪ್ರೀಮಿಯಂ ಕಟ್ಟಬೇಕಿತ್ತು, ಅಂದರೆ 15 ವರ್ಷ ಪ್ರೀಮಿಯಂ ಕಟ್ಟಬೇಕಿತ್ತು, ಬಟ್ ಬರೀ 9.5 ಇಯರ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ 4.5 ವರ್ಷ ಮಾತ್ರ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಪೇಡ್ ಅಪ್ ಇಯರ್ಲಿನೇ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಬೇಸಿಕ್ ಸಮ್ ಅಶ್ಯೂರ್ಡ್ 10 ಲಕ್ಷನ 9ರಿಂದ ಮಲ್ಟಿಪ್ಲೈ ಮಾಡ್ತಾರೆ ಇನ್ಸ್ಟಾಲ್ಮೆಂಟ್, ಕಟ್ಟಿರೋ ಇನ್ಸ್ಟಾಲ್ಮೆಂಟಿಂದ ಕಟ್ಟಬೇಕಾಗಿರೋ ಒಟ್ಟು ಇನ್ಸ್ಟಾಲ್ಮೆಂಟ್. 15 ವರ್ಷ ಅಂದರೆ 30 ಇನ್ಸ್ಟಾಲ್ಮೆಂಟ್ ಆಗುತ್ತೆ, 30ರಿಂದ ಡಿವೈಡ್ ಮಾಡ್ತಾರೆ, ಆಗ ಬರೋದು 3 ಲಕ್ಷ ರೂಪಾಯಿ. ಇದು ಪೇಡ್ ಅಪ್ ವ್ಯಾಲ್ಯೂ ಆಗಿರುತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿರುವಂಥ ಪೇಡ್ ಅಪ್ ವ್ಯಾಲ್ಯೂ 5 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ 10% ಆಫ್ ಪೇಡ್ ಅಪ್ ವ್ಯಾಲ್ಯೂನ ಇನ್ಕಮ್ ಬೆನಿಫಿಟ್ ಆಗಿ ಕೊಡ್ತಾರೆ. ಇಲ್ಲಿ 3 ಲಕ್ಷ ರೂಪಾಯಿ ಪೇಡ್ ಅಪ್ ಇರೋದ್ರಿಂದ 3ರಿಂದ 4 ಲಕ್ಷ ರೂಪಾಯಿಗಳ ಪೇಡ್ ಅಪ್ ವ್ಯಾಲ್ಯೂ ಇದ್ದರೆ 6% ಆಫ್ ಪೇಡ್ ಅಪ್ ವ್ಯಾಲ್ಯೂನ ಇನ್ಕಮ್ ಬೆನಿಫಿಟ್ ಆಗಿ ಕೊಡ್ತಾರೆ. ಅದರಿಂದ 18,000 ರೂಪಾಯಿ ಪ್ರಕಾರ ಅವರ ಇನ್ಕಮ್ ಬೆನಿಫಿಟ್ 48ನೇ ವಯಸ್ಸಿಂದ ಪ್ರತಿ ವರ್ಷ ಅವರಿರೋವರೆಗೂ ಬರ್ತಾ ಇರುತ್ತೆ. ಹಾಗೆ ಈ ಪಾಲಿಸಿಯ ಪೇಡ್ ಅಪ್ ಪೀರಿಯಡ್ ಅಲ್ಲಿ ಅಥವಾ ಇನ್ಕಮ್ ಬೆನಿಫಿಟ್ ಬರ್ತಾ ಇರುವಾಗ ಆ ಪೀರಿಯಡ್ ಅಲ್ಲಿ ಡೆತ್ ಆದ್ರೂ ಸಹ ಡೆತ್ ಕ್ಲೇಮ್ ರೂಪದಲ್ಲಿ 3 ಲಕ್ಷ ಕೊಡ್ತಾರೆ. ಅದ್ರ ಜೊತೆಗೆ ಮೊದಲ 4.5 ವರ್ಷಗಳಲ್ಲಿ 10 ಲಕ್ಷ ರೂಪಾಯಿಗಳ ಪ್ರಕಾರ ಸೇರಿಸಿರುವಂತ 40 ರೂಪಾಯಿಗಳಂತೆ ಸೇರಿಸಿರುವಂತ ಗ್ಯಾರಂಟಿಡ್ ಎಡಿಷನ್ನು, ಅಂದ್ರೆ 1,80,000, ಒಟ್ಟು 4,80,000 ರೂಪಾಯಿಗಳ ಡೆತ್ ಬೆನಿಫಿಟ್ ಅವರ ನಾಮಿನಿಗೆ ಹೋಗುತ್ತೆ. ಒಂದೊಮ್ಮೆ 100+ ಇಯರ್ ವರೆಗೂ ಏನು ಆಗಿಲ್ಲ ಅಂತ ಹೇಳಿದ್ರೆ ಪಾಲಿಸಿಯ ಪೂರ್ತಿ ಪೇಡ್ ಅಪ್ ವ್ಯಾಲ್ಯೂ ಪ್ಲಸ್ ಗ್ಯಾರಂಟಿಡ್ ಎಡಿಷನ್ ನ ವಿಡ್ರಾ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಇದೇ ಎಕ್ಸಾಂಪಲ್ ಅನ್ನ ಆಪ್ಷನ್ 2 ತಗೊಂಡಿದ್ರೆ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಜಸ್ಟ್ ಹೈಲೈಟ್ ಮಾಡೋಣ. ಇದರಲ್ಲೂ ಸಹ 30ಕ್ಕೆ ಪಾಲಿಸಿ ಸ್ಟಾರ್ಟ್ ಆಗುತ್ತೆ, 45ರವರೆಗೂ ಪ್ರೀಮಿಯಂ ಕಟ್ತಾರೆ, 48ರಿಂದ ಅವ್ರಿಗೆ ಏನು ಇನ್ಕಮ್ ಬೆನಿಫಿಟ್ ಬರಬೇಕಿತ್ತು ಅದು ಪಾಲಿಸಿ ಅಕೌಂಟ್ ಅಲ್ಲೇ ಸೇರ್ತಾ ಹೋಗುತ್ತೆ. ಅದ್ರ ಜೊತೆಗೆ 5.5% ಕಾಂಪೌಂಡ್ ಇಂಟ್ರೆಸ್ಟ್ ಪ್ರತಿ ವರ್ಷ ಸೇರ್ತಾ ಹೋಗುತ್ತೆ. ಒಂದೊಮ್ಮೆ ಇನ್ಕಮ್ ಬೆನಿಫಿಟ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ, ಫಾರ್ ಎಕ್ಸಾಂಪಲ್ 5.5 ವರ್ಷ ಪ್ರೀಮಿಯಂ ಕಟ್ಟಿದ ನಂತರ ಡೆತ್ ಆಯಿತು ಅಂತ ಹೇಳಿದ್ರೆ 5.5 ವರ್ಷಗಳಲ್ಲಿ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ನು ಮತ್ತು 10 ಲಕ್ಷ ರೂಪಾಯಿ ಬೇಸಿಕ್ ಸಮ್ ಅಶ್ಯೂರ್ಡ್, ಒಟ್ಟು ಸೇರಿ 12,20,000 ರೂಪಾಯಿಗಳ ಡೆತ್ ಕ್ಲೇಮ್ ಅಮೌಂಟು ಅವರ ನಾಮಿನಿಗೆ ಸೇರುತ್ತೆ. ಒಂದೊಮ್ಮೆ ಇನ್ಕಮ್ ಬೆನಿಫಿಟ್ ಶುರು ಆದ ನಂತರ ಡೆತ್ ಆಯಿತು 75ನೇ ವಯಸ್ಸಲ್ಲಿ ಅಂತ ಹೇಳಿದ್ರೆ ಇಲ್ಲೂ ಸಹ ಬೇಸಿಕ್ ಸಮ್ ಅಶ್ಯೂರ್ಡ್ 10 ಲಕ್ಷ ಸಿಗುತ್ತೆ, ಜೊತೆಗೆ 15 ವರ್ಷಗಳಲ್ಲಿ ಸೇರಿಸಿರುವಂಥ ಗ್ಯಾರಂಟಿಡ್ ಎಡಿಷನ್ನು ಒಟ್ಟು 16 ಲಕ್ಷ ರೂಪಾಯಿಗಳ ಡೆತ್ ಕ್ಲೇಮ್, ಜೊತೆಗೆ ವಿತ್ಡ್ರಾ ಮಾಡದೆ ಪಾಲಿಸಿ ಅಕೌಂಟಲ್ಲೇ ಇರುವಂಥ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ಟು ಮತ್ತು ಅದರ ಇಂಟ್ರೆಸ್ಟು ಸಹ ಅವರ ನಾಮಿನಿಗೆ ಸೇರುತ್ತೆ. ಹಾಗೆ ಇಲ್ಲೂ ಸಹ 100+ ಏಜ್ ಅಲ್ಲಿ ಸರೆಂಡರ್ ಮಾಡಿದ್ರೆ ಯಾವುದೇ ಚಾರ್ಜಸ್ ಬರಲ್ಲ. ಜೊತೆಗೆ ಸರೆಂಡರ್ ಮಾಡಿದಾಗ ಅನ್ಕ್ಲೇಮ್ಡ್, ಅಂದರೆ ವಿತ್ಡ್ರಾ ಮಾಡದೇ ಇರುವಂಥ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತು ಅದರ ಇಂಟ್ರೆಸ್ಟನ್ನು ಸಹ ಸೇರಿಸಿ ಕೊಡ್ತಾರೆ. ಈ ಫ್ಲೆಕ್ಸಿ ಇನ್ಕಮ್ ಆಪ್ಷನ್ ಪ್ರಕಾರ ಪೇಡ್ ಅಪ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ರೆ ಇದು ಸಹ ಅದೇ ರೀತಿ ಹಿಂದಿನ ಎಕ್ಸಾಂಪಲ್ ಮಾಡಿದ ಪ್ರಕಾರನೇ ಇರುತ್ತೆ. 48ನೇ ವರ್ಷದಲ್ಲಿ ಏನು ಇನ್ಕಮ್ ಬೆನಿಫಿಟ್ ಶುರುವಾಗುತ್ತೆ ಇದು ಫ್ಲೆಕ್ಸಿ ಇನ್ಕಮ್ ಈ ಆಪ್ಷನ್ 2 ಪ್ರಕಾರ ಅಲ್ಲೇ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ, ಅದಕ್ಕೆ ಇಂಟ್ರೆಸ್ಟು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಬೇರೆ ಎಲ್ಲ ಹಿಂದಿನ ಎಕ್ಸಾಂಪಲ್ ಪ್ರಕಾರನೇ ಎಲ್ಲ ಬೆನಿಫಿಟ್ಟು ಸಿಗುತ್ತೆ. ಈ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಆಗಲಿ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಆಗಲಿ ಸ್ಟಾರ್ಟಿಂಗಲ್ಲಿ ಯಾವ್ದು ತಗೊಂಡಿರ್ತೀರೋ ಅದನ್ನು ನೀವು ಏನಾರು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪಾಲಿಸಿ ಮೆಚ್ಯೂರ್, ಅಂದರೆ ಇನ್ಕಮ್ ಬೆನಿಫಿಟ್ ಸ್ಟಾರ್ಟ್ ಆಗೋಕ್ಕಿಂತ 6 ತಿಂಗಳು ಮೊದಲು ನೀವು ಆಪ್ಷನ್ನ ಚೇಂಜ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ನಮ್ಮ ಹಿಂದಿನ ಈ ಜೀವನ ಉತ್ಸವ ಕುರಿತ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಲೈಕ್ ಮಾಡಿದ್ದೀರಾ, ವೀಡಿಯೋನ ಚೆನ್ನಾಗಿ ನೋಡಿದ್ದೀರಾ. ಸೊ ತುಂಬ ತುಂಬ ಧನ್ಯವಾದಗಳು. ಹಾಗೆ ಈ ವಿಡಿಯೋಗೂ ಸಹ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಪಾಲಿಸಿ ಕುರಿತು ಇನ್ನೂ ಏನು ತಿಳ್ಕೊಬೇಕಂತ ಹೇಳಿದ್ರೆ ಈ ಪಾಲಿಸಿಯಲ್ಲಿ ರಿಬೇಟ್ಸ್ ಆ್ಯಂಡ್ ಲೋಡಿಂಗ್ಸು, ಒಂದೊಮ್ಮೆ ನೀವು ಪ್ರೀಮಿಯಂನ ಕಮ್ಮಿ ಇಟ್ಕೊಂಡು
ಸಂಭಾಷಣೆ ಜಾಸ್ತಿ ಮಾಡ್ಕೋತಾ ಹೋದ್ರೆ ಕಟ್ಟೋ ಪ್ರೀಮಿಯಂ ಮೇಲೆ ಹೆಚ್ಚಿನ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಇಯರ್ಲಿ ಮಾಡೆಲ್ ಕಟ್ಟಿದ್ರೆ ಯಾವುದೇ ಎಕ್ಸ್ಟ್ರಾ ಲೋಡಿಂಗ್ ಇರಲ್ಲ, ಪ್ರೀಮಿಯಂ ತುಂಬ ಕಮ್ಮಿ ಇರುತ್ತೆ. ಕ್ವಾರ್ಟರ್ಲಿ ಆಗಲಿ, ಮಂತ್ಲಿ ಆಗಲಿ, ಅಥವಾ ಹಾಫ್ ಇಯರ್ಲಿ ಕಟ್ಟಿದ್ರು ನಿಮಗೆ ಪ್ರೀಮಿಯಂ ಮೇಲೆ ಲೋಡಿಂಗ್ ಬರುತ್ತೆ, ಆವಾಗ ಪ್ರೀಮಿಯಂ ಇನ್ಕ್ರೀಸ್ ಆಗುತ್ತೆ. ಹಾಗೆ ಮಂತ್ಲಿ ಮೋಡ್ ಕಟ್ಟಿದ್ರೆ ನಿಮಗೆ ಬರೀ 15 days ಗ್ರೇಸ್ ಪೀರಿಯಡ್ ಇರುತ್ತೆ. ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಮೋಡ್ ಆಗಿದ್ರೆ 30 days ಗ್ರೇಸ್ ಪೀರಿಯಡ್ ಇರುತ್ತೆ. ಗ್ರೇಸ್ ಪೀರಿಯಡ್ ಒಳಗೆ ಪ್ರೀಮಿಯಂ ಕಟ್ಟಿಲ್ಲ ಅಂದ್ರೆ ಲ್ಯಾಪ್ಸ್ ಆಗುತ್ತೆ. ಲ್ಯಾಪ್ಸ್ ಪಾಲಿಸಿನ ರಿವೈವಲ್ ಮಾಡೋಕ್ಕೆ FAP ಡೇಟಿಂದ 5 years ವರೆಗೂ ಟೈಮ್ ಇರುತ್ತೆ. ಇಂಟ್ರೆಸ್ಟು ಮತ್ತೆ ಅದರ್ ರಿಕ್ವೈರ್ಮೆಂಟ್ ಕೊಟ್ಟು ರಿವೈವಲ್ ಮಾಡ್ಕೋಬಹುದು. ಪಾಲಿಸಿಯ ಪೇಡ್ ಅಪ್ ಬೆನಿಫಿಟ್ಸ್ ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ 2 years ಅಥವಾ ಅದಕ್ಕೆ ಹೆಚ್ಚಿನ ಅವಧಿಗೆ ಪ್ರೀಮಿಯಂ ನ ಕಟ್ಟಬೇಕಾಗುತ್ತೆ. 2 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಅವಧಿಗೆ ಪ್ರೀಮಿಯಂ ನ ಕಟ್ಟದಿದ್ರೆ ಇನ್ಫೋರ್ಸ್ ಇರಲಿ, ಪಾಲಿಸಿ ಪೇಡ್ ಅಪ್ ಆಗಿರಲಿ, ಅಂತ ಪಾಲಿಸಿನ ಸರೆಂಡರ್ ಮಾಡಬಹುದು. ಸರೆಂಡರ್ ಮಾಡಿದಾಗ ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಮತ್ತು ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂನ ಚೆಕ್ ಮಾಡ್ತಾರೆ, ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಕೊಡ್ತಾರೆ. ಹಾಗೆ ಪಾಲಿಸಿಯಲ್ಲಿ ಲೋನ್ ಬೇಕಿದ್ರೆ ಇನ್ಫೋರ್ಸ್ ಪಾಲಿಸಿ ಆಗಿದ್ರೆ 75% ಆಫ್ ಸರೆಂಡರ್ ವ್ಯಾಲ್ಯೂ ಲೋನ್ ಆಗಿ ತಗೋಬಹುದು. ಪೇಡ್ ಅಪ್ ಪಾಲಿಸಿ ಆಗಿದ್ರೆ 50% ಆಫ್ ಸರೆಂಡರ್ ವ್ಯಾಲ್ಯೂನ ಲೋನ್ ಆಗಿ ತಗೋಬಹುದು. ಈ ವಿಡಿಯೋ ಕುರಿತ ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ವಿಡಿಯೋನ ತಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ತಮ್ಮನ್ನ ಭೇಟಿಯಾಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.